ಹಾಯ್, ಈಗಾಗಲೇ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅನ್ನು ಬರೆದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ನಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಇದಕ್ಕೆ ಉತ್ತರವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಈ ಆಗಸ್ಟ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಈ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಅದನ್ನು ನೀವು ನಿಮ್ಮ ಪಿ ಯು ಸಿ ಕಾಲೇಜ್ ಹೇಳಿದ್ರೆ ನೀವು ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದಂತಹ ಕಾಲೇಜಿನಿಂದ ಪಡೆದುಕೊಳ್ಬಹುದು. ಈಗ ಅದಕ್ಕಿಂತ ಮೊದಲೇ ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕು ಯಾವುದಾದ್ರು ಒಂದು ಕೆಲಸಕ್ಕೆ ಅಥವಾ ಯಾವುದಾದ್ರು ಪ್ರೊಸೀಜರ್ಗೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೀವು ಯಾವ ಕಾಲೇಜ್ ಸ್ಟಡಿ ಮಾಡಿದ್ರೋ ಆ ಕಾಲೇಜಿಗೆ ಹೋಗಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕು ಅಂತ ಕೇಳಿದ್ರೆ ಅವರು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ರೆಡಿ ಮಾಡಿ ಕೊಡ್ತಾರೆ. ಆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡಲ್ಲಿ ಕಾಲೇಜ್ ಹೆಸರು ಇರುತ್ತೆ, ಅದನಂತರ ನಿಮ್ಮ ಹೆಸರು ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ, ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸನ್ನು ಪಡೆದುಕೊಂಡಿದ್ರೆ ಆ ಡೀಟೇಲ್ಸ್ ಇರುತ್ತೆ. ಹಾಗೆ ನಿಮ್ಮ ಪಿ ಯು ಸಿ ಕಾಲೇಜ್ನ ಪ್ರಿನ್ಸಿಪಾಲರು ಅದ್ರ ಮೇಲೆ ಸಿಗ್ನೇಚರ್ ಹಾಕಿ ಅದೇ ರೀತಿ ಕಾಲೇಜ್ನ ಸೀಲನ್ನು ಹಾಕಿ ಕೊಟ್ಟಿರ್ತಾರೆ. ಸರಿನಾ? ಸೊ ಮಾರ್ಕ್ಸ್ ಕಾರ್ಡ್ ಏನಿದೆ ಅದು ಆಗಸ್ಟ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬರುತ್ತೆ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಆಗಿ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ಒಂದು ಮಾತ್ರ.